ಈಗ ನೋಡಪ್ಪ, ನಾನು ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಂಗೆ ಒಂದು ಐವತ್ತು ವರ್ಷಕ್ಕೂ ಹೆಚ್ಚು ಸಹಕಾರ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಅದು ಜಿಲ್ಲಾ ಪರಿಷತ್ತು ಎರಡು ಬಾರಿ ಅಧ್ಯಕ್ಷ ಆಗಿರ್ಬೋದು ಅಥವಾ ಎರಡು ಬಾರಿ ಮಂತ್ರಿ ಆಗಿರ್ಬೋದು, 4 MLA ಸೋತು, 4 MLA ಗೆದ್ದು, 2 MPನಲ್ಲಿ ಸೋತು, APMC ಅಧ್ಯಕ್ಷ ಆಗಿ, ಈ ರೀತಿ ನಾವು ಎಲ್ಲ ಹಿರಿಯರ ಜೊತೆ ಬಂದಿರೋನು. ನಾನು ಇವತ್ತು ಹಗುರವಾಗಿ ಮಾತಾಡೋಕ್ಕಾಗಲ್ಲ. ನಿಮಗೆ ಗೊತ್ತಿದೆ, ಒಂದೇ ಉತ್ತರ ಸಾಕು, ಹರೀಶ್ ಕೂಡ ಬೇಲ್ ಮೇಲಿದ್ದಾನ, ಹರೀಶ್ ಕೂಡ ಬೇಲ್ ಮೇಲಿದ್ದಾನೆ ಅಂತ ನನ್ನ ಮೇಲೇನೋ ಮಾಡಲಿ, ನನ್ನ ಮೇಲೆ ಇನ್ನೂ ಹೇಳಲಿ, ನಾನು ಇನ್ನೂ ಮಾತಾಡ್ಕೊಳ್ಳಿ, ನಾನು ಏನೂ ಯೋಚನೆ ಮಾಡಲ್ಲ, ಯಾವತ್ತು ಕೊರಗೋದೂ ಇಲ್ಲ, ಕೋಪನೂ ಮಾಡ್ಕೊಳ್ಳಲ್ಲ. ಆದರೆ ಆ ನಮ್ಮ ಹರೀಶ್ ಗೌಡನ್ನು ಬೇಲ್ ಮೇಲಿದ್ದಾನೆ ಅಂತ ಹೇಳಿದ್ರೆ ಜನಕ್ಕೆ ಯಾವ ರೀತಿ ಸಂದೇಶ ಹೋಗ್ಬೋದು? ಇದಕ್ಕೆ ನಾವು ಇಂಥದಕ್ಕೆ ಉತ್ತರ ಕೊಡಬೇಕಾ? ಇಂಥವ್ರಿಗೆ ಉತ್ತರ ಕೊಡಬೇಕಾ? ಬೇಲ್ ಮೇಲಿದ್ದಾನೆ ಹರೀಶ್ ಗೌಡ? ಹರೀಶ್ ಗೌಡ ಬೇಲ್ ಮೇಲಿದ್ದಾನೇನು ರೀ? ಹಾಂ, ಯಾವ ಸ್ಟೇಷನಲ್ಲಿ FIR ಆಗಿತ್ತು, ಯಾವ ಕೋರ್ಟಲ್ಲಿ ಬೇಲ್ ತಗೊಂಡಿದ್ದಾರೆ ಅಲ್ವೋ, ಇದಕ್ಕೆ ನಾನು ಉತ್ತರ ಕೊಡಬೇಕೇನ್ರಿ? ಅದಕ್ಕೆಲ್ಲ ಜನ ನನ್ನ ಬಗ್ಗೆ, ನಮ್ಮ ಹರೀಶ್ ಗೌಡನ ಬಗ್ಗೆ ಇರ್ಬೋದು, ನಮ್ಮ ಕುಟುಂಬದ ಬಗ್ಗೆ ಒಂದು 100 ಸತಿ ತಮಟೆ ಹೊಡ್ಕೊಂಡು ಬಡಿದ್ರೂ ನಮ್ಮ ಜನ ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ. ಅದರಿಂದ ಯಾವುದು ಇಂಥದಕ್ಕೆ ಉತ್ತರಗಳು ಕೊಡಲ್ಲ.